ನಮಸ್ಕಾರ ಬೋಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಗೆ ಸಾಗರ್ ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್ ಮಾ ನೆನ್ನೆ ಸ್ಕ್ವಾಡ್ ಅಂತ ಅನೌನ್ಸ್ ಆಯಿತು ಟಿ ಟ್ವೆಂಟಿ ಸ್ಕ್ವಾಡು ವೆಸ್ಟ್ ಇಂಡೀಸ್ ಸೀರೀಸ್ ಮೇಲೆ ಸೊ ಇದಕ್ಕೆ ಸ್ವಲ್ಪ ಅಂತೂ ಸ್ಟ್ರಿಗರ್ ಅಂತ ಆಗಿದ್ರಲ್ಲರೂ ಏನಕ್ಕಮ್ಮ ರಿಂಕು ಸಿಂಗ್ ಸೆಲೆಕ್ಟ್ ಮಾಡಿಲ್ಲ ಏನು ಜಿತೇಶ್ ಶರ್ಮಾನ್ ಸೆಲೆಕ್ಟ್ ಮಾಡಿಲ್ಲ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಇವ್ರನ್ನ ಯಾಕೆ ಮಾಡಿದ್ರೆ ಅವ್ರನ್ನ ಯಾಕೆ ಮಾಡಿದ್ದೀರ ಇದು ಮಾಡಬಾರ್ದಾಗಿತ್ತು ಹಿಂಗೆ ಅಂತೆಲ್ಲ ಫುಲ್ಲು ಹೆವಿ ರೊಚ್ಚಿಕಿದ್ದಾರೆ ಫ್ಯಾನ್ಸ್ಗಳಂತೂ ಸೊ ಒಬ್ಬೊಬ್ರದ್ದು ಒಂದು ಥರ ಪಾಯಿಂಟ್ ಆಫ್ ವ್ಯೂ ಅಂತೂ ಇರುತ್ತೆ ಸೊ ಇದಕ್ಕೆ ಬಿ ಸಿ ಸಿ ಅಫಿಷಿಯಲ್ಸು ಇವಾಗ ಉತ್ತರ ಕೊಟ್ಟಿದ್ದಾರೆ ಏನಕ್ಕೆ ಈ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಲಾಗಿಲ್ಲ ಅಂತ ಫಾರ್ ಎಕ್ಸಾಂಪಲ್ ರಿಂಕು ಸಿಂಗ್ ಜಿತೇಶ್ ಶರ್ಮಾ ಜೊತೆಗೆ ಮೋಹಿತ್ ಶರ್ಮಾ ಮೋಹಿತ್ ಶರ್ಮಾ ಈ ಸಲ ಟಿ ಟ್ವೆಂಟಿಲಿ ಅಂದರೆ ಐ ಪಿ ಎಲ್ ಮಸ್ತ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟರು ಸೆಕೆಂಡ್ ಹೈಯೆಸ್ಟ್ ಲೀಡಿಂಗ್ ವಿಕೆಟ್ ಟೇಕರ್ ಕೂಡ ಆಗಿದ್ರು ಗುಜರಾತ್ ಇಂಡಿಯನ್ಸ್ ಪರವಾಗಿ ಸಕತ್ ವಿಕೆಟ್ಸ್ ಅಂತ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಲಿಲ್ಲ ಏನಕ್ಕೆ ಅಂತೆಲ್ಲ ಕೇಳಿದಾಗ ಸೊ ಇವಾಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಬಿ ಸಿ ಸಿ ಅಫಿಷಿಯಲ್ಸು ಏಷ್ಯನ್ ಗೇಮ್ಸ್ ನೆಪನಾ ಹೇಳಿದ್ದಾರೆ ಏಷ್ಯನ್ ಗೇಮ್ಸ್ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗ್ತಿದೆ ಏಷ್ಯನ್ ಗೇಮ್ಸ್ಗೂ ಮತ್ತೆ ಓಡಿ ವರ್ಲ್ಡ್ ಕಪ್ಗು ಕ್ಲಾಶ್ ಆಗ್ತಾ ಇದೆ ಸೊ ಈ ಕ್ಲಾಶ್ ಆಗುವಂಥ ಸಮಯದಲ್ಲಿ ನಾವು ಇವ್ರನ್ನ ಯೂಸ್ ಮಾಡ್ಕೊಂತೀವಿ ಯೂಸ್ ಮಾಡ್ಕೊತೀವಿ ಅಂದರೆ ಇವರಿಗೆ ಚಾನ್ಸ್ ಆಪರ್ಚುನಿಟಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಒಂದು ಆಪರ್ಚುನಿಟಿ ಸಿಕ್ಕದೇ ಇರಬಹುದು ಬಟ್ ಈ ಏಷ್ಯನ್ ಗೇಮ್ಸ್ ಏನಿದೆ ಏಷ್ಯನ್ ಗೇಮ್ಸ್ಗೆ ಗೊತ್ತಿರೋದು ನಿಮಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಸಲ ಟೀಮ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇಲ್ಲಿ ವರ್ಲ್ಡ್ ಕಪ್ ಅಲ್ಲೂ ಕೂಡ ಕ್ರ್ಯಾಶ್ ಆಗ್ತಿರೋದನ್ನ ಇರೋದನ್ನ ಮೈನ್ ಇಂಡಿಯನ್ ಟೀಮ್ ಏನಿದೆ ಮೈನ್ ಇಂಡಿಯನ್ ಟೀಮ್ ಇಲ್ಲಿ ಆಡದಕ್ಕಾಗೋದಿಲ್ಲ ಇನ್ನೂ ಒಂದು ಹೆವಿ ಅಪ್ಡೇಟ್ ಏನು ಅಂತಂದರೆ ಶಿಖರ್ ಧವನ್ ಅವರ ಕ್ಯಾಪ್ಟನ್ಸಿಲಿ ಇದು ಆಗುತ್ತೆ ಅಂತ ಶಿಖರ್ ಧವನ್ ಅವರು ಮತ್ತೆ ಇಂಡಿಯನ್ ಟೀಮ್ಗೆ ಬರ್ತಾರಂತೆ ಶಿಖರ್ ಅಂದರೆ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಗೊತ್ತಿಲ್ಲ ಇನ್ನು ಅದು ಯಾವ ಥರ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ ಅಂತ ಅದಕ್ಕೆ ಸ್ಕ್ವಾಡ್ನ ಅವರು ಏಷ್ಯನ್ ಕೌನ್ಸಿಲ್ಗೆನೂ ಕೊಡಬೇಕಂತೆ ಅಪ್ಡೇಟ್ ಮಾಡಬೇಕಂತೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ಅಪ್ಡೇಟ್ ಮಾಡಬೇಕಂತೆ ಆಗುತ್ತೆ ಏಷ್ಯನ್ ಕೌನ್ಸಿಲ್ ಗೆ ಅಷ್ಟೊಳಗೆ ಗೊತ್ತಾಗುತ್ತೆ ಇನ್ನೂ ಒಂದ್ ಸ್ಕ್ವಾಡ್ ಅನೌನ್ಸ್ ಆಗುತ್ತಲ್ಲ ಅವಾಗ ರಿಂಕು ಸಿಂಗ್ ಗೆ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಅಂತ ಇವಾಗ ಬರ್ತಿರೋ ಒಂದು ಅಪ್ಡೇಟ್ ಪ್ರಕಾರ ಬಿಸಿ ಅಫಿಷಿಯಲ್ಸ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪ್ರಕಾರ ಇವಾಗ ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಎಲ್ಲರಿಗೂ ಒಂದೇ ಸಲ ಆಪರ್ಚುನಿಟಿ ಅಂತೂ ಕೊಡೋದಕ್ಕೆ ಆಗೋದಿಲ್ಲ ಇವಾಗ ನಾವು ಇವ್ರನ್ನ ತೆಗಿಬೇಕಾಯ್ತು ಸಂಜು ಸ್ಯಾಮ್ಸನ್ ತೆಗಿಬೇಕಾಯ್ತು ಅಥವಾ ಜಯಸ್ವಾಲ್ನ ನ ತೆಗಿಬೇಕಾಗಿತ್ತು ಇನ್ನೊಬ್ರು ಮುಖೇಶ್ ಕುಮಾರ್ ಅಂತ ಹಾಕೊಂಡಿದ್ರೆ ಅವ್ರನ್ನ ತೆಗಿಬೇಕಾಯ್ತು ಇವ್ರನ್ನ ತೆಗಿಬೇಕಾಯ್ತು ಅವ್ರನ್ನ ತೆಗಿಬೇಕಾಗಿತ್ತು ಅಂತ ಹೇಳಿದ್ರೆ ಲಕ್ ವರ್ಮಾನ್ ತೆಗಿಬೇಕಾಗಿತ್ತು ಇವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ಅಂದ್ರೆ ಸೊ ಅದಾಗೋದಿಲ್ಲ ಬಟ್ ಇಲ್ಲಿ ನಾವು ಅವಕಾಶನ ಕೊಡ್ತೀವಿ ಅಂತ ಹೇಳಿದರೆ ಏಷ್ಯನ್ ಗೇಮ್ಸಲ್ಲಿ ಸೊ ಏಷ್ಯನ್ ಗೇಮ್ಸ್ ಏಷ್ಯಾ ಕಪ್ ಆದಮೇಲೆ ಬರುತ್ತೆ ಗೊತ್ತಿರೋ ಆಗಿರೋ ನಿಮಗೆ ವರ್ಲ್ಡ್ ಕಪ್ಗೂ ಇದಕ್ಕೂ ಕ್ಲಾಶ್ ಅಂತೂ ಆಗಿರುತ್ತೆ ಸೊ ನೋಡೋಣ ಅದರಲ್ಲಿ ಯಾರ್ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ ಒಟ್ನಲ್ಲಿ ನೆಪ ಅಂತ ಹೇಳಿದರೆ ಇದ್ರ ನೆಪ ಅಂತ ಹೇಳಿದರೆ ಸೊ ಇಲ್ಲೂ ಏನಾದರೂ ರಿಂಕುಸ್ತಿ ಅವಕಾಶ ಸಿಕ್ಕಿಲ್ಲ ಅಂತಂದರೆ ಏಷ್ಯನ್ ಗೇಮ್ಸಲ್ಲಿ ಸೊ ಇದೊಂಥರ ಗೊತ್ತಿರೋದು ಏಷ್ಯನ್ ಗೇಮ್ಸ್ ಒಂಥರ ಏನಮ್ಮ ಇದು ಏಷ್ಯಾ ಕಪ್ ಬೇರೆ ಬರ್ತಿದ್ವಿ ಏಷ್ಯಾ ಕಪ್ ಆದ್ಮೇಲೆ ಇದೇನು ಏಷ್ಯನ್ ಗೇಮ್ಸ್ ಅಂತೆಲ್ಲ ಕೇಳ್ಬೋದು ಏಷ್ಯನ್ ಗೇಮ್ಸ್ ಬಂದ್ಬಿಟ್ಟು ಒಂಥರ ಒಲಿಂಪಿಕ್ಸ್ ಒಂಥರ ಲಾವು ಒಲಿಂಪಿಕ್ಸ್ ಏನೇ ಅದು ಸೊ ಏಷ್ಯನ್ ಒಲಂಪಿಕ್ ಕೌನ್ ಎಲ್ ಅದಕ್ಕೆ ಅಂತ ಇರುತ್ತೆ ಸೊ ಅದಕ್ಕೆ ಇವರು ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಬೇಕು ಬಿ ಸಿ ಸಿ ಅವರು ಅದೇ ಹೇಳೋದಿಲ್ಲ ಜುಲೈ ಹದಿನೈದನೇ ತಾರೀಕು ಒಳಗಡೆ ಇದು ಅನೌನ್ಸ್ಮೆಂಟ್ ಆಗಬೇಕು ಅಂತ ಸೊ ಅದು ಅದಕ್ಕೋಸ್ಕರ ಎಲ್ಲರೂ ಕಾಯ್ಕೊಂಡು ಅಷ್ಟೇ ಇವಾಗ ರಿಂಕು ಸಿಂಗ್ ಜಿತೇಶ್ ಶರ್ಮ ಮೋಹಿತ್ ಶರ್ಮಾ ಆಮೇಲೆ ಇನ್ನು ಮುಂತಾದವ್ರು ಏನೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು ಈ ಐ ಪಿ ಎಲ್ ಆಗಿರ್ಬೋದು ಜೊತೆಗೆ ಇವಾಗ ಡೊಮೆಸ್ಟಿಕ್ ಅಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸೊ ಅವರಿಗೆ ಆಪರ್ಚುನಿಟಿ ಸಿಗ್ಬೋದು ಅಂತ ಇದರಲ್ಲಿ ನಾವು ಅನ್ಕೊಬೋದು ಇವಾಗ ಆಕ್ಚುಲಿ ನೋಡ್ತಿರ್ಬೋದು ನೀವು ಇವಾಗ ಸ್ಕ್ವಾಡ್ ಮೆಂಬರ್ಸ್ ಏನೇನಿದ್ದಾರೆ ಇವಾಗ ಟಿ ಟ್ವೆಂಟಿಲಿ ವೆಸ್ಟ್ ಇಂಡೀಸ್ ಸೀರೀಸ್ ಮರಿದಾರಲ್ಲ ಇವಾಗ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಆಗಿರ್ಬೋದು ಆಮೇಲೆ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಇನ್ನ ಸುಮಾರು ಜನ ಪ್ಲೇಯರ್ಸ್ಗಳು ಕುಲ್ದೀಪ್ ಯಾದವ್ ಚಹಲ್ ಇವರೆಲ್ಲ ಓಡಿ ವರ್ಲ್ಡ್ ಕಪ್ ಇರುವಂತಹ ಪ್ಲೇಯರ್ಸ್ ಗಳು ಸೊ ಇವರು ಓಡಿ ವರ್ಲ್ಡ್ ಹೋಗ್ತಾ ಇದ್ದಂಗೆ ಇಲ್ಲಿ ಹೊಸ ಹೊಸ ಪ್ಲೇಯರ್ ಖಂಡಿತ ಬಂದೇ ಬರ್ತಾರೆ ಜೊತೆಗೆ ಉಮ್ರಾನ್ ಮಾಲಿಕ್ ಹರ್ದೀಪ್ ಸಿಂಗ್ ಇವರೆಲ್ಲ ಏನಿದ್ದಾರೆ ಇವರು ಕೂಡ ಏಷ್ಯನ್ ಗೇಮ್ಸ್ ಅಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ಇವಾಗ ಟಿ ಟ್ವೆಂಟಿ ಸ್ಕ್ವಾಡ್ ಯಾರು ಸೆಲೆಕ್ಟ್ ಆಗಿದ್ರು ಅವರೆಲ್ಲ ಯಾರು ಏಷ್ಯಾ ಏಷ್ಯನ್ ಗೇಮ್ಸ್ ಹಾಕೋದೇ ಇಲ್ಲ ಅಂತಲ್ಲ ಅವರಲ್ಲಿ ಸುಮಾರು ಜನ ಏಷ್ಯನ್ ಗೇಮ್ಸ್ ಕನ್ಸಿಡರ್ ಮಾಡ್ತಾರೆ ಬಟ್ ರಿಂಕು ಸಿಂಗ್ ಇಲ್ಲಿ ಇಲ್ಲ ಅಷ್ಟೇ ಅಲ್ಲಿ ಕನ್ಸಿಡರ್ ಆಗ್ತಾರೆ ಅಂತ ಅಪ್ಡೇಟ್ ಅಂತೂ ಬಂದಿದೆ ಇಲ್ಲಿ ಮೇ ಏನು ಅಂದರೆ ಶಿಖರ್ ಧವನ್ ಅವರ ಕ್ಯಾಪ್ಟನ್ಸಿಲಿ ಮುಂದೆ ಹೋಗುತ್ತೆ ಏಷ್ಯನ್ ಗೇಮ್ಸ್ಗೆ ಅಂತ ಇದೆಯಲ್ಲ ಶಿಖರ್ ಧವನ್ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅಂತ ಅಪ್ಡೇಟ್ ಬರ್ತಿದೆಯಲ್ಲ ಇದೊಂದು ಸ್ವಲ್ಪ ಖುಷಿ ಖುಷಿಯಾಗುವಂಥ ವಿಚಾರ ಆಬ್ವಿಯಸ್ಲಿ ಅವರ ಕ್ಯಾಪ್ಟನ್ಸಿಲಿ ಮುಂದೆ ಹೋಗಬೇಕು ಅಂತ ನನಗೇನೋ ಕಾಣಿಸ್ತಿದೆ ಎದ್ದೆದ್ದಿಲ್ಲಿ ಸೊ ನೋಡೋಣ ಏನಾಗುತ್ತೆ ಸೀನ್ ಅಂತ ಸೊ ಇದೇನು ಫಾರ್ ದ ಫಸ್ಟ್ ಟೈಮ್ ಏನಲ್ಲ ಕಂಕರೆಂಟಾಗಿ ಆಗಿ ಆಡ್ತಿರೋದು ನಿಮಗೆ ರೀಸೆಂಟ್ ಆಗಿ ಲಾಸ್ಟ್ ಲಾಸ್ಟ್ ಟೈಮು ಡಬ್ಲ್ಯೂ ಟಿಸಿ ಫೈನಲ್ ಆದಾಗಲೂ ಅಷ್ಟೇ ಶ್ರೀಲಂಕಾಗೆ ಟೋರ್ ಮಾಡಿತ್ತು ಟೀಮ್ ಇಂಡಿಯಾ ಶಿಖರ್ ಧವನ್ ಅವರ ಕ್ಯಾಪ್ಟೆನ್ಸಿಲಿ ಅಲ್ಲಿ ಡಬ್ಲ್ಯೂ ಟಿ ಸಿ ಫೈನಲ್ ನಾಡಕೋಗಿತ್ತು ಇಂಗ್ಲೆಂಡಲ್ಲಿ ಟೀಮ್ ಇಂಡಿಯಾ ಸೊ ಈ ಥರ ಸುಮಾರು ಇನ್ಸಿಡೆಂಟ್ಸ್ಗಳೆಲ್ಲ ಇದಾವೆ ಸೊ ನೋಡೋಣ ಹೇಗೆ ಕ್ಯಾರಿ ಆಗುತ್ತೆ ಈ ಕಡೆ ವರ್ಲ್ಡ್ ಕಪ್ಪು ಆ ಕಡೆ ಏಷ್ಯನ್ ಗೇಮ್ಸು ಎರಡರಲ್ಲೂ ಚೆನ್ನಾಗಾದರೆ ಸಾಕು ಅಷ್ಟೇ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್ ಬಾ